ಕೆರೆಗೌಡ ಗ್ರಾಮಕ್ಕೆ ಇದೀಗ ಪ್ರೀತಮ್ ಗೌಡರು ಬಂದಿದ್ದಾರೆ, ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಇವತ್ತು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಗ್ರಾಮಸ್ಥರು, ನೀವು ಕೂಡ ಭಾಗವಹಿಸಿದ್ರೆ ಏನ್ ಹೇಳ್ತೀರಿ ಸರ್? ಗ್ರಾಮಸ್ಥರ ಏನು ಒಂದು ಭಾವನೆ ಇದೆ, ಆ ಭಾವನೆಗೆ ಪೂರಕವಾಗ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ಎಲ್ಲ ರಾಜಕೀಯವನ್ನ ಮೀರಿ ಸಮಾಜದ ಎಲ್ಲ ಬಂಧುಗಳು ಸೇರಿ ಈ ಒಂದು ಕಾಲ್ನಡಿಗೆಯಲ್ಲಿ ಡಿಸಿ ಆಫೀಸ್ ಅನ್ನ ತಲುಪಬೇಕು ಅಂತೇಳಿ ನಿಶ್ಚಯ ಮಾಡಿದ್ದಾರೆ. ನಾನು ಕೂಡ ಗ್ರಾಮಸ್ಥರ ಪರವಾಗಿ ಅವರ ಬೆಂಬಲಕ್ಕೆ ಇವತ್ತು ಕಾಲ್ನಡಿಗೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಬಂದಿದ್ದೀನಿ. ರಾಜಕೀಯ ಬೇಳೆನ ಬೇಯಿಸ್ಕೊಳ್ತಾ ಇದೆ ಬಿಜೆಪಿ ಮತ್ತು ಜೆಡಿಎಸ್ ಅಂತ ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾರೆ. ನಾನು ಈಗ ಮಾತಾಡ್ತಾ ಹೇಳಿದೆ, ಇಲ್ಲಿ ಕಾಂಗ್ರೆಸ್ಸು ಜೆಡಿಎಸ್ಸು ಬಿಜೆಪಿ ಅಂತಿಲ್ಲ, ಹಿಂದೂ ಸಮಾಜ. ಹಿಂದೂ ಸಮಾಜಕ್ಕೆ ಅನ್ಯಾಯ ಆದರೆ ನಮ್ಮ ಮೂಲ ಸತ್ವ ಇರೋವಂಥದ್ದು ನಮ್ಮ ಧರ್ಮದಲ್ಲಿ. ಆ ಧರ್ಮವನ್ನು ಮೀರಿ ರಾಜಕಾರಣ ಮಾಡೋ ಅಂಥ ದುರ್ಗತಿ ನಮಗೆ ಬಂದಿಲ್ಲ. ನಮಗೆ ಧರ್ಮ ಮುಖ್ಯ. ಹಾಗಾಗಿ ಧರ್ಮದ ವಿಚಾರದಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಹೇಳಿ ಕೆರೆಗೌಡ ಗ್ರಾಮಸ್ಥರಿಗೆ ಭಾವನೆ ಮೂಡಿದೆ. ಅವರ ಬೆಂಬಲಕ್ಕಾಗಿ ನಮ್ಮ ಉಸಿರಿರೋ ತನಕ ನಮ್ಮ ಹೋರಾಟ ಧರ್ಮದ ಉಳಿವಿಗಾಗಿ, ಹಾಗಾಗಿ ನಾವು ಕೂಡ ಪಾಲ್ಗೊಂಡಿದ್ದೀವಿ. ಹೋರಾಟ ಇರುತ್ತೆ ಅಂತ ತಾರ್ಕಿಕ ಅಂತ್ಯ ಬರುತ್ತೆ. ಆ ಅಂತ್ಯ ಈಗಲೇ ಹೇಳಿದ್ರೆ ಯಾರು ಷಡ್ಯಂತ್ರ ಮಾಡ್ತಿದ್ದಾರೆ ಅವರಿಗೆ ನಾವು ಮುಂಚೆನೆ ಹೇಳ್ಕೊಟ್ಟಂಗಾಗುತ್ತೆ. ಕಾದ್ ನೋಡಿ ತಾರ್ಕಿಕ ಅಂತ್ಯ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ. ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಹೋರಾಟ ಮಾಡ್ತಾರೆ ಸರ್, ಇವತ್ತು ಕುಮಾರಸ್ವಾಮಿ ಕೂಡ ಭಾಗವಹಿಸ್ತಿದ್ದಾರೆ. ನನಗೆ ಬೇರೆಯವ್ರ ಬಗ್ಗೆ ಮಾಹಿತಿ ಇಲ್ಲ. ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರು ಕರೆ ಕೊಟ್ಟಿದ್ದಾರೆ. ಆ ಕರೆಗೆ ನಮ್ಮ ಇಡೀ ಕಾರ್ಯಕರ್ತರು ಬಂದು ಪಾಲ್ಗೊಳ್ಳೋದಕ್ಕೆ ನಾನು ಕೂಡ ಮನವಿಯನ್ನ ಮಾಡ್ತೀನಿ. ಇದಿಷ್ಟು ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪ್ರೀತಮ್ ಗೌಡರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರ್ಷ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಕೆರೆಗೋಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.